कार्यक्रम प्रायोजक युवम युगम कन्नड मासिक पत्रिके नमस्कार वीक्षकरे श्रीधरी वार्तेगळिगे स्वागत केआरपेटे जुलाई 15 शीलेनेरे होबळी नयनज क्षत्रिय क्षेमाभिवृद्धि संघ उद्घाटना समारंभ केआरपेटे तालूकिन तेंडेकेरे ग्रामदल्लिरुव क्वार्टर्स आवरणदल्लि शीलेनेरे होबळिय नयनज क्षत्रिय क्षेमाभिवृद्धि संघ उद्घाटना समारंभवन्नु संघद अध्यक्ष मोहन रवर अध्यक्षतेयल्लि श्री 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 गंगाधर शिवाचार्य स्वामीजिगळ दिव्य सान्निध्यदल्लि ज्योति बेळगिसि नामफलकवन्नु अनावरणगोळिसि हडपद अप्पण्णनवर भावचित्रक्के ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಬಿ ಪ್ರಕಾಶ್, ತಾಲೂಕು ದಂಡಾಧಿಕಾರಿ ಎಂವಿ ರೂಪ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶೀಲನೆರೆ ಅಂಬರೀಶ್, ಮಡಿವಾಳ ಸಮುದಾಯದ ತಾಲೂಕು ಅಧ್ಯಕ್ಷ ಸಿದ್ದೇಶ್, ನಯನಜ ಕ್ಷತ್ರಿಯ ತಾಲೂಕು ಅಧ್ಯಕ್ಷ ಕೆಎಂ ಶಿವಪ್ಪ, ಹೋಬಳಿ ಅಧ್ಯಕ್ಷರಾದ ಮೋಹನ್, ಗೌರವಾಧ್ಯಕ್ಷ ಮಂಜುನಾಥ್, ಸವಿತಾ ಸಮಾಜ ತಾಲೂಕು ಅಧ್ಯಕ್ಷ ಮಂಜುನಾಥ್, ಸಂತೆಬಾಚಹಳ್ಳಿ ನಯನಜ ಕ್ಷತ್ರಿಯ ನಗರಾಧ್ಯಕ್ಷ ದಿನೇಶ್, ಗೌರವಾಧ್ಯಕ್ಷ ಕೆಬಿ ಲಿಂಗರಾಜು, ಕಾರ್ಯದರ್ಶಿ ಕೆಬಿ ಸೋಮಶೇಖರ್, ಅರಳಕುಪ್ಪೆ ಶಿವಕುಮಾರ್, ಕಿಕ್ಕೇರಿ ಶ್ರೀನಿವಾಸ್, ಸಾಸಲು ವೆಂಕಟೇಶ್, ಸಂಘದ ಪದಾಧಿಕಾರಿಗಳಾದ ಮಂಜುನಾಥ್, ಉಪಪದಾಧಿಕಾರಿಗಳಾದ ಮಂಜುನಾಥ್, ಕಾರ್ಯದರ್ಶಿ ಶಾಂತಮೂರ್ತಿ, ಸಹ ಕಾರ್ಯದರ್ಶಿ ಸ್ವಾಮಿ, ಖಜಾಂಚಿ ಪ್ರಕಾಶ್, ಸಂಘಟನಾ ಕಾರ್ಯದರ್ಶಿ ಸುರೇಶ್, ಸದಸ್ಯರಾದ ಕುಮಾರ್, ಮಹಾದೇವ, ಮಂಜು, ವೆಂಕಟೇಶ, ಪ್ರಕಾಶ್, ರಂಗಯ್ಯ, ಆನಂದ, ಉಮೇಶ್, ಪ್ರಕಾಶ್, ವಿನಯ್, ಮಿಲನ್, ಅರುಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪವಿತ್ರ ಮಣ್ಣಿನಲ್ಲಿ ಬಹಳ ಸತ್ವ ಇದೆ ಅಂತಕ್ಕಂಥದ್ದು, ನಮ್ಮ ದೇಶ ಹೇಗೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿ ಹೇಗೆ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಮಾತನಾಡಬೇಕಾದ್ರೆ ಹೇಳ್ತಾರೆ, ಎಲ್ಲಾ ದೇಶಗಳಲ್ಲೂ ಮಹಿಳೆಯರನ್ನ ಒಂದು ಕೆಲಸದ ವಸ್ತು, ಭೋಗದ ವಸ್ತು, ಸೌಂದರ್ಯದ ವಸ್ತು ಅಂತ ಕಂಡ್ರೆ ಭಾರತ ದೇಶ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಇಲ್ಲಿನ ಮಣ್ಣಿನ ಸಂಸ್ಕೃತಿ ಹೇಗೆ ಅಂತ ಹೇಳಿದ್ರೆ, ಒಂದು ಹೆಣ್ಣನ್ನ ಕಂಡ್ರೆ ಅದು ತಾಯಿ, ಸೋದರಿ, ಲಕ್ಷ್ಮಿ, ಸರಸ್ವತಿ ಅಂತಕ್ಕಂಥ ಭಾವನೆಯಿಂದ ನಾವು ಹೆಣ್ಣನ್ನ ಪೂಜಿಸ್ತೇವೆ ಅಂತಕ್ಕಂಥದ್ದು. ಇಂಥ ಧೀಮಂತ ಸಂಸ್ಕೃತಿ ಭಾರತ ದೇಶದ ಸಂಸ್ಕೃತಿ ಅಂತಕ್ಕಂಥದ್ದು. ಹೆಣ್ಣು ಮನುಷ್ಯ ಒಂದ್ ಕಡೆ ಹೋಗ್ಲಿ, ನಮ್ಮ ದೇಶದಲ್ಲಿ ನಾವು ಕೂತಿದ್ವಲ್ಲ ಭೂಮಿ, ಈ ಭೂಮಿಗೆ ಬೇರೆ ದೇಶದಲ್ಲಿ ಏನಂತ ಹೇಳಿದ್ರೆ ಇಂಗ್ಲಿಷಲ್ಲಿ ಸಾಯಲ್ ಅಂತಾರೆ, ಮಣ್ಣು ಅಂತಾರೆ, ಮತ್ತೊಂದು ಈ ತರ ಕರೀತಾರೆ. ನಾವು ಈ ಮಣ್ಣನ್ನ ಕಾಂಪ್ಲೆಕ್ಸ್ ನಲ್ಲೂ ಎಲ್ಲ ಪಾರ್ಲರ್ಸ್ ಹೈಟೆಕ್ ಶುರು ಮಾಡಿದ್ರೆ ಜಾತಿ ಭೇದನೇ ಇಲ್ಲ. ನೋಡಿದಿರಿ ನೀವು ಎಲ್ಲಾರು ಮಾಡಿರುವಂತದ್ದು, ಯಾಕೆಂದ್ರೆ ಒಳ್ಳೆ ಒಂದು ಉದ್ಯಮ ಅಂತ ಎಲ್ಲ ಇದಕ್ಕೆ ಹೆಚ್ಚಿನ ಮುಂದಾಗಿ ಬಂದಿದ್ದಾರೆ. ಇದಕ್ಕೆ ನಾವೇನ್ ಬೇಜಾರನ್ನು ಪಟ್ಕೊಬಾರ್ದು. ತೋರಾಗ್ತವ್ರು ನೀವು ಚಿಕ್ಕ ಚಿಕ್ಕ ಶೋರೂಮ್ ಮಾಡಕ್ ಹೋದ್ರೆ ಅವರು ದೊಡ್ಡ ದೊಡ್ಡ ಶೋರೂಮ್. ನೀವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ ನಮ್ಮ ಅಲ್ಲಿ ಮಂಜಾಣ ಅವನೇ ಕೊಚ್ಕೋತಾನೆ ನನ್ನ ಸ್ನೇಹಿತ. 500 ರೂಪಾಯಿ ಮಾಡ್ದೆ ಕಳ್ಳ, 1,000 ಮಾಡ್ದೆ, 2,000 ಮಾಡ್ದೆ. ಇದಕ್ಕಿಂತ ಯಾವ್ದು ಬೇರೆ ಬಿಸ್ನೆಸ್ ಇಲ್ವಲ್ಲ ಅಂತೇಳಿ ಕಾಂಪಿಟೇಷನ್ ಬಂದಿದೆ, ಇಲ್ವಾ ಸರ್? ಮುಖ್ಯವಾಗಿ ನಾವು ಸಂವಿಧಾನದಲ್ಲಿ ಸಮಾನತೆಯನ್ನ ತಂದಿದೀವಿ, ಜಾತ್ಯತೀತೆಯ ಪರಿಕಲ್ಪನೆಯನ್ನ ಹೊಂದಿದೀವಿ. ಇವೆಲ್ಲವೂ ಸಹ ಒಂದು ಫಲಾನುಭವಿಗಳು ಪಡ್ಕೋಬೇಕಾದ್ರೆ ಬದಲಾವಣೆ ಅನ್ನೋದು ನಮ್ಮಲ್ಲೂ ಆಗ್ಬೇಕಾಗತ್ತೆ, ನಿಮ್ಮಲ್ಲೂ ಆಗ್ಬೇಕಾಗತ್ತೆ. ಅದನ್ನ ಪ್ರತಿನಿತ್ಯ ನಾವು ಹೇಳ್ತಾ ಇರ್ತೀವಿ. ಮೀಸಲಾತಿ ಅನ್ನೋದು ಸರ್ಕಾರ ತಂದ್ರೂ ಸಹ ಆ ಮೀಸಲಾತಿಯನ್ನ ಅರ್ಹತೆ ಉಳ್ಳವರು ಪಡ್ಕೋತಾ ಇದಾರ, ಇಲ್ಲ ಕೆಲವರಿಗೆ ಮಾತ್ರ ಅದು ಮೀಸಲಾತಿ ಆಗಿದ್ಯಾ? ಒಂದು ಕುಟುಂಬ ಪಡ್ಕೊಂಡ್ರೆ ಮತ್ತೆ ಅವ್ರ ಮಕ್ಕಳೇ ಪಡ್ಕೊಳ್ಳೋದು, ಅವ್ರ ಮಕ್ಕಳೇ ಪಡ್ಕೊಳ್ಳೋದು, ಅದೇ ರೀತಿ ರೊಟೀನ್ ಆಗ್ತಾ ಹೋದ್ರೆ ಅದು ಮೀಸಲಾತಿಯ ಒಂದು ಪರ್ಫೆಕ್ಟ್ನೆಸ್ ಬರೋದಿಲ್ಲ. ಹಾಗಾಗಿ ನಾವು ಪಡ್ಕೊಂಡ್ವಿ ಅಂದ್ರೆ ಅದ ನೆಕ್ಸ್ಟ್ ಬೇರೆ ನಮ್ಮ ಸಮುದಾಯದ ಇತರೆ ಜನಾಂಗಕ್ಕೂ, ಇತರೆ ಜನಗಳಿಗೂ ಸಹ ಅದು ತಲುಪೋ ರೀತಿ ಮುಖಂಡರುಗಳು ಎಲ್ಲರೂ ಕರ್ತವ್ಯ ನಿರ್ವಹಿಸಬೇಕಾಗತ್ತೆ. ಇದಕ್ಕೆ ಸರ್ಕಾರದ ಜೊತೆ ಕೈ ಜೋಡಿಸಬೇಕಾಗತ್ತೆ. ಆಗ ಮಾತ್ರ ಸರ್ಕಾರ ಏನೇ ಯೋಜನೆ ತಂದ್ರೂ ಸಹ ಆ ಒಂದು ಸಮುದಾಯ ಯಶಸ್ವಿಯಾಗತ್ತೆ. ಮತ್ತೆ ಮೊನ್ನೆ ನಿಗಮ ಮಂಡಳಿ ನನ್ನ ಸ್ಥಾಪನೆ ಮಾಡಬೇಕು ಅಂತ ಒಂದು ಬೇಡಿಕೆಯನ್ನ ಇಟ್ರು. ಆ ಒಂದು ಏನಿದೆ ಫಲಾನುಭವಿಗಳನ್ನ ಒಂದು ಹೆಚ್ಚುವರಿಯಾಗಿ ಏನೇನು ತರಬೇಕಾಗತ್ತೆ ಅದು ಸರ್ಕಾರದ ಮಟ್ಟದಲ್ಲಿ ಸಚಿವರು ಖಂಡಿತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದಕ್ಕೆ ಯಶಸ್ವೀಕರಣ ಮಾಡಿಕೊಡ್ತಾರೆ. ಮತ್ತೆ ಇನ್ನು ಉಳಿದಂತೆ ವಿದ್ಯಾರ್ಹತೆ ಆಗಿರ್ಬೋದು, ಕಸುಬು ಅನ್ನೋದು ಕೇವಲ ಹೇಳಿದಾಗೆ ಒಂದು ಜನಾಂಗಕ್ಕೆ ಹಿಂದೆ ಮೀಸಲಾಗಿ ತರ್ತಷ್ಟೇ. ಈಗ ಬ್ಯೂಟಿಷಿಯನ್ ಅನ್ನೋ ಒಂದು ನೇಮ್ ಇದರಲ್ಲಿ ಎಲ್ಲಾ ಜನಾಂಗದವರು ಇದರಲ್ಲಿ ಏನಂದ್ರೆ ಕಾಂಪಿಟೇಷನ್ ಮೇಲೆ ಬರ್ತಾ ಇದಾರೆ. ಯಾರು ಚೆನ್ನಾಗಿ ಮಾಡ್ತಾ ಇದಾರೆ ಅವರನ್ನ ಹಿಂಬಾಸುವಂತ ಕೆಲಸಗಳನ್ನ ಮಾಡ್ತಾ ಇದಾರೆ. ಹಾಗಾಗಿ ಯಾವ ಕಸುಬು ಮೇಲೂ ಅಲ್ಲ, ಯಾವ ಕಸುಬು ಕೀಳು ಅಲ್ಲ, ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳಿದ್ದಾರೆ. ಸೊ ಹಾಗಾಗಿ ಆ ಕಾಯಕದ ಮಹತ್ವವನ್ನರ್ತು ಅದಕ್ಕೆ ನ್ಯಾಯವನ್ನ ಪ್ರತಿಯೊಬ್ರು ಕೊಡ್ಲೇಬೇಕು. ಆವಾಗ ಮಾತ್ರ ಅದಕ್ಕೆ ಒಂದು
ಏನಿದೆ ಅರ್ಹತೆ ಅನ್ನೋದಕ್ಕೆ ಫಲಪ್ರದ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಪುಷ್ಪಾರ್ಚನೆ ಮಾಡಿದ್ವಿ. ಬಹುತೇಕ ಬಿಜ್ಜಳ ಕಾಲದಲ್ಲಿ ತಾವು ತಮ್ಮ ಸಮಾಜದಲ್ಲಿ ಇವತ್ತು ಬಸವಣ್ಣರು ಮತ್ತು ವಿಶೇಷವಾಗಿ ಅವರನ್ನ ಅಡಪದಾನಪ್ಪನವರ ಆರಾಧ್ಯ ದೈವವಾಗಿ ತಾವೆಲ್ಲರೂ ಸಹ ಪೂಜೆ ಮಾಡ್ತೀರಿ. ಇವತ್ತು ಅಡಪದಾನಪ್ಪನವರ ಇತಿಹಾಸ ತೆಗೆದು ನೋಡಿದಾಗ ಬಿಜ್ಜಳ ರಾಜರ ಆಸ್ಥಾನದಲ್ಲಿ ಬಸವಣ್ಣನವರ ಅನುಯಾಯಿಯಾಗಿ ಕೆಲಸ ಮಾಡ್ತಿದ್ದಂಥವರು. ಈ ಸಂಘಗಳನ್ನ ಸ್ಥಾಪಿಸಿಕೊಂಡು ಇಡೀ ತಾಲೂಕು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ಸಮಾಜದ ಏಳಿಗೆಗೆ ಶ್ರಮಿಸಬೇಕು ಅನ್ನೋದು ಮುಖ್ಯ ಉದ್ದೇಶ ಇದೆ. ಇದು ತಾವು ನೋಡ್ತಾ ಇದ್ರಿ, ಇವತ್ತು ಸಮಾಜದ ಯಾವುದೇ ಒಂದು ಸಮಾಜದ ಈಡೇರಿಸಿಕೊಳ್ಬೇಕಾದ್ರೆ ಏನು ಹಲವಾರು ವರ್ಷಗಳಿಂದ ಹೋರಾಟಗಳು ಇನ್ನೂ ಹಾಗೆ ಇದೆ, ಇನ್ನೂ ಅದರಲ್ಲಿ ಸಫಲತೆಯನ್ನ ಮುಂದಿನ ಶ್ರೀಗಿರಿ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.